ಇದ್ರ ಬಗ್ಗೆ ಇನ್ನು ಹೋಮ್ ಮಿನಿಸ್ಟರ್ ಕೂಡ ಮಾತಾಡಿದ್ದಾರೆ. ಆರ್ ಡಿ ಪಾಟೀಲ್ ಮಹಾರಾಷ್ಟ್ರದಲ್ಲಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಪೊಲೀಸರ ನಿರ್ಲಕ್ಷ್ಯದಿಂದ ತಪ್ಪಿಸಿಕೊಂಡಿದ್ರೆ ಪಕ್ಕಾ ಕ್ರಮ ಕೈಗೊಳ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಗೃಹ ಸಚಿವ ಪರಮೇಶ್ವರ್ ಬೆಂಗಳೂರಿನಲ್ಲಿ ಹೇಳಿದ್ದಾರೆ, ಆರ್ ಡಿ ಪಾಟೀಲ್ ಮೇಲೆ ಸಾಕಷ್ಟು ಕೇಸ್ಗಳಿವೆ, ಆತನ ವಿರುದ್ಧ ತನಿಖೆ ನಡೀತಾ ಇದೆ. ತಪ್ಪಿಸಿಕೊಂಡು ಎಲ್ಲಿಗೆ ಎಷ್ಟು ದಿವಸ ಹೋಗ್ತಾರೆ ನೋಡೋಣ. ಆತ ಎಲ್ಲೇ ಹೋದರೂ ಕೂಡ ಆತನನ್ನು ಅರೆಸ್ಟ್ ಮಾಡ್ತೀವಿ, ಅಗತ್ಯ ಬಿದ್ದರೆ ಪ್ರಕರಣವನ್ನು ಸಿ ಐ ಡಿ ತನಿಖೆ ಕೊಡ್ತೀವಿ ಅನ್ನುವಂಥ ಮಾತನ್ನು ಈಗ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಮರುಪರೀಕ್ಷೆ ನಡೆಸುವ ಬಗ್ಗೆ ಕೆ ಇ ಎ ತೀರ್ಮಾನ ಮಾಡುತ್ತೆ. ಇದು ಗೃಹ ಇಲಾಖೆ ವ್ಯಾಪ್ತಿ ಬರಲ್ಲ, ನಮಗೆ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ತನಿಖೆ ಮಾಡ್ತಾ ಇದ್ದೀವಿ ಅಂತ ಈಗ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಪೊಲೀಸ್ನವರು ಈಗಾಗಲೇ ನಾವು ಅವರಿಗೆ ಸೆನ್ಸಿಟೈಸ್ ಮಾಡಿ ಅವನನ್ನು ಯಾವುದೇ ಕಾರಣಕ್ಕೂ ಕೂಡ ಅರೆಸ್ಟ್ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದು. ಅದನ್ನು ಅವರು ಈಗ ಮಹಾರಾಷ್ಟ್ರದಲ್ಲಿ ಎಲ್ಲೋ ತಪ್ಪಿಸ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಸುದ್ದಿ ಕೂಡ ಬಂದಿದೆ. ಅದನ್ನು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ತರ್ತಾರೆ, ಅದರದ್ದೇನು ದೊಡ್ಡ ವಿಚಾರ ಇಲ್ಲ, ಒಂದು ದಿನ ತಪ್ಪಿಸ್ಕೊಂಡು ಹೋಗ್ಬೋದು. ಆದರೂ ಕೂಡ ಯಾರಾದರೂ ಅಲ್ಲಿ ನಿರ್ಲಕ್ಷ್ಯದಿಂದ ಅವ್ರನ್ನ ತಪ್ಪಿಸ್ಕೊಳ್ಳೋದು ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಇಲಾಖೆಯಲ್ಲಿ. ಆದರೆ ಖಂಡಿತವಾಗಿ ಅವರನ್ನು ವಿ ವಿಲ್ ಬ್ರಿಂಗ್ ಹಿಮ್ ಟು ಬುಕ್ಸ್. ಅವರ ಆಲ್ರೆಡಿ ಅವ್ರ ಮೇಲೆ ಕೇಸ್ಗಳಿದ್ದಾವೆ, ಅದು ಪಿ ಎಸ್ ಐ ಇದರಲ್ಲಿ ಕೇಸ್ಗಳಿದ್ದಾವೆ. ಅದರಿಂದ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ನಮಗೆ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಸಾಕ್ಷಿ ಆಧಾರಗಳು ಸಿಕ್ಕಿದಾಗ ಆಗ್ತದೆ, ಅದರಿಂದ ಅದನ್ನ ನಾವು ತರ್ತೇವೆ. ಅವರು ಪೊಲೀಸ್ ಆಫೀಸರ್ಗೆ ಗೊತ್ತಿತ್ತು, ಐ ಪಿ ಎಸ್ ಆಫೀಸರ್ ಒಬ್ರಿಗೆ ಮಾಹಿತಿ ಇತ್ತು, ಅವರು ಅರೆಸ್ಟ್ ಮಾಡಿದ ಟೈಮ್ ಸರಿಯಾಗಿ ಅವ್ರು ಎಸ್ಕೇಪ್ ಆಗಿದ್ರು ನೋಡೋಣ. ನಿರ್ಲಕ್ಷ್ಯ ಇದೆ ನೋಡೋಣ, ವಿಚಾರ ಮಾಡ್ತೀನಿ. ಒಂದು ವೇಳೆ ನಿರ್ಲಕ್ಷ್ಯ ಇದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಣ, ಆದ್ರೆ ಎಲ್ಲಿ ತಪ್ಪಿಸ್ಕೊಂಡು ಎಷ್ಟು ದಿವಸ ಹೋಗಬೇಕಾಗುತ್ತೆ, ತಪ್ಪಿಸ್ಕೊಂಡು ಎಷ್ಟೇ ದಿವಸ ಹೋದ್ರು ಕೂಡ ಅವ್ರನ್ನ ಹಿಡ್ಕೊಂಡು ಬರೋದಕ್ಕೆ ಈಗಾಗಲೇ ನಾವು ಆದೇಶ ಮಾಡಿದ್ದು, ಹಿಡ್ಕೊಂಡು ಬರ್ತಾರೆ. ಅಲ್ಲ, ಆ ವಿಚಾರದಲ್ಲಿ ನಾನೇನು ಮಾತಾಡಿಲ್ಲ, ಬೇರೆ ಬೇರೆ ವಿಚಾರಗಳಿದ್ದಾವೆ. ಸರ್, ಈಗ ಸಾಕಷ್ಟು ಕಡೆ ಈ ಪ್ರಕರಣಗಳು ದಾಖಲಾಗಿದ್ದಾವೆ, ಇದು ಸಿ ಐ ಡಿ ತನಿಖೆ ಏನಾದ್ರು ಕೊಡ್ತೀರಾ? ಯಾವ್ದ್ರದ್ದು ಇದನ್ನೆಲ್ಲ ನಾವು ಪರಿಶೀಲನೆ ಮಾಡ್ತೀವಿ, ಅಗತ್ಯ ಇದ್ರೆ ಸಿ ಐ ಡಿಗೂ ಕೊಡ್ತೀವಿ. ನಮಗೆ ಒಟ್ಟಾರೆ ತನಿಖೆ ಆಗಬೇಕು, ಸತ್ಯಾಸತ್ಯತೆಗಳು ಹೊರಬರಬೇಕು, ಅವ್ರ ಮೇಲೆ ಕ್ರಮ ಆಗಬೇಕು ಅಷ್ಟೇ. ಅದನ್ನ ಸಿ ಐ ಡಿಗೆ ಅವಶ್ಯಕತೆ ಇದ್ರೆ ಸಿ ಐ ಡಿಗೂ ಕೊಡ್ತೀವಿ. ಸರ್, ಈಗ ಪರೀಕ್ಷೆ ಬರೆದವ್ರಿಗೂ ಕೂಡ ಆತಂಕ ಇದೆ, ಈ ರೀತಿ ಭ್ರಷ್ಟಾಚಾರ ಆಗಿರೋದ್ರಿಂದ ಸಹಜವಾಗಿ ಮರುಪರೀಕ್ಷೆ ವಿಚಾರ. ಅದು ಅವರ ಇವರು ಕೆ ಇ ಎನ್ ಅವರಿಗೆ ಬಿಟ್ಟಿರ್ತಕ್ಕಂಥದ್ದು, ಆ ತೀರ್ಮಾನ ನಾವು ಮಾಡಕ್ ಹೋಗೋದಿಲ್ಲ. ಪೊಲೀಸರು ನಮಗೆ ಏನವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಂಪ್ಲೇಂಟಿನ ಆಧಾರದ ಮೇಲೆ ನಾವು ಅವರಿಗೆ ಕ್ರಮ ಮಾಡ್ತೀವಿ. ಆದರೆ ಪರೀಕ್ಷೆ ಮರುಪರೀಕ್ಷೆ ಇವೆಲ್ಲ ತೀರ್ಮಾನ ಕೆ ಇ ಎಗೆ ಬಿಟ್ಟಿದ್ದು, ಅವ್ರು ಮಾಡಬೇಕು. ಪದೇ ಪದೇ ಆರ್ ಡಿ ಪಾಟೀಲ್ ಮೇಲೆ ಇಂತಹ ಪ್ರಕರಣಗಳು ಕೇಳಿ ಬರ್ತಾ ಇದಾವೆ ಸರ್, ಅಂದ್ರೆ ಅವ್ರಿಗೆ ಭಯ ಇಲ್ವಾ ಅಂತ ಸರ್? ಕಣ್ಣು ಭಯ ಅಲ್ಲ, ಇನ್ಮೇಲೆ ಭಯ ಬರಂಗ್ ಮಾಡ್ಬೇಕು. ಭಯ ಇಲ್ಲದೆ ಇರೋದಕ್ಕೆ ಅವ್ರು ಇಷ್ಟು ದಿವಸ ಹಂಗೆ ಮಾಡಿದ್ದಾರೆ. ಬರೋಣ, ಭಯ ಇಲ್ದಂಗ್ ಮಾಡೋದಕ್ಕೆ ಈಗ ಏನ್ ಬೇಕೋ ಅದನ್ನೆಲ್ಲ ಕ್ರಮ ಮಾಡ್ತೀವಿ. ಪೊಲೀಸ್ನವರು ಈಗಾಗಲೇ ನಾವು ಅವರಿಗೆ ಸೆನ್ಸಿಟೈಸ್